ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನೋಡಿ, ಕಣ್ಣು ಚೆನ್ನಾಗಿರಬೇಕಾದ್ದು ಯಾರಿಗೆ ಬೇಡ? ಇದೊಂದು ಅತ್ಯಂತ ಪ್ರಮುಖವಾದ ಅಂಗ. ಎಲ್ಲರಿಗೂ ಕೂಡ ಕಣ್ಣಿನ ದೃಷ್ಟಿಯ ಬಗ್ಗೆ ಕಾಳಜಿ ಇದ್ದೇ ಇರುತ್ತೆ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಹೆಚ್ಚು ಜನ ಕಣ್ಣಿಗೆ ಕನ್ನಡಕವನ್ನು ಹಾಕ್ಕೊಳ್ಳೋದನ್ನು ನೋಡ್ತಾ ಇರ್ತೀವಿ. ಯಾಕೆ ಅಂದರೆ, ಇವತ್ತು ಬಹುಶಃ ನಾವು ಹೆಚ್ಚಾಗಿ ಉಪಯೋಗಿಸ್ತಾ ಇರುವಂತಹ ಏಕೈಕ ಅಂಗ ಅಂದರೆ ಅದು ಕಣ್ಣು. ಯಾಕೆ ಅಂದರೆ, ಎಲ್ಲ ಕೆಲಸವೂ ಕೂಡ ಲ್ಯಾಪ್ಟಾಪ್ ನೋಡುವಂಥದ್ದು, ಕಂಪ್ಯೂಟರ್ ನೋಡುವಂಥದ್ದು, ಮೊಬೈಲ್ ನೋಡುವಂಥದ್ದು, ಟಿವಿಯನ್ನು ನೋಡುವಂಥದ್ದು, ಯಾವುದಾದ್ರೂ ಸ್ಕ್ರೀನನ್ನು ನೋಡುವಂಥದ್ದು, ಯಾವುದಾದ್ರೂ ಬೆಳಕಿನ ಜೊತೆಯಲ್ಲೇ ಕೆಲಸವನ್ನು ಮಾಡುವಂಥದ್ದು. ಹಾಗಾಗಿ ಕಣ್ಣಿನ ದೃಷ್ಟಿ ಬಹಳ ಬೇಗ ಕುಗ್ಗುತ್ತಾ ಬಂದಿದೆ. ಹಿಂದೆ ಎಲ್ಲ ಮನೆಗಳಲ್ಲಿ ಬಹಳ ಕತ್ತಲಿರ್ತಾ ಇತ್ತು. ಇಷ್ಟೊಂದು ಬೆಳಕುಗಳು ಮನೆಯಲ್ಲಿ ಇರ್ತಾನೇ ಇರಲಿಲ್ಲ, ಅಥವಾ ಇಷ್ಟೊಂದು ವಿದ್ಯುಚ್ಛಕ್ತಿ ದೀಪವು ಪ್ರಖರವಾಗಿರ್ತಕ್ಕಂಥದ್ದು ಇರ್ತಾ ಇರಲಿಲ್ಲ. ಆದರೆ ಎಲ್ರಿಗೂ ಕಣ್ಣು ತುಂಬ ಚೆನ್ನಾಗಿರ್ತಾ ಇತ್ತು. ಅಷ್ಟು ಮಂದ ಬೆಳಕಿನಲ್ಲೇ ಎಲ್ಲ ಕೆಲಸವನ್ನು ಮಾಡ್ಕೊಳ್ತಾ ಇದ್ರು. ಆದರೆ ನಾವಿವಾಗ ಎಷ್ಟು ಪ್ರಖರವಾದ ಬೆಳಕನ್ನು ಇಟ್ಕೊಂಡ್ರೂ ಕೂಡ ನಮಗೆ ಕಣ್ಣು ಚೆನ್ನಾಗಿ ಕಾಣಿಸೋದಿಲ್ಲ. ಅತ್ಯಂತ ಪ್ರಖರವಾದ ಬೆಳಕಿನಲ್ಲಿ ನಾವು ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥದ್ದು. ಈ ಕಾರಣಗಳಿಂದ ಕಣ್ಣಿನ ದೃಷ್ಟಿ ಬಹಳ ಬೇಗ ಕಮ್ಮಿ ಆಗ್ತಾ ಇದೆ. ಬಹಳ ಬೇಗ ಕಣ್ಣಿನಲ್ಲಿ ನೀರು ಸುರಿಯುವಂಥದ್ದು, ಕಣ್ಣಿನಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದಕ್ಕೊಂದು ಸರಳ ಪರಿಹಾರ, ಉತ್ತಮ ಪರಿಹಾರ, ಯಾವುದೇ ರೀತಿ ಅಡ್ಡ ಪರಿಣಾಮವು ಇಲ್ಲ ಅಂದರೆ ಯಾವುದರಲ್ಲಿ ಪರಿಹಾರ ಮಾಡ್ಬೋದು ಅಂದರೆ, ಕೇವಲ ಒಂದು ಸೇಬಿನ ಹಣ್ಣಿನಲ್ಲಿ ಇದಕ್ಕೆ ಪರಿಹಾರವನ್ನು ನಾವು ಮಾಡಿಕೊಳ್ಬಹುದಾಗಿದೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು, ಏನು ಮಾಡೋದು ನೋಡ್ಕೊಳ್ಳೋಣವಾ? ಮೊದಲಿಗೆ ಈ ಸೇಬಿನ ಹಣ್ಣನ್ನು ಏನು ಮಾಡಬೇಕಂದ್ರೆ, ನಾವು ಯಾವಾಗ ಉಪಯೋಗ ಮಾಡ್ತೀವೋ ಆಗಲೇ ತಾಜಾ ಆಗಿಯೇ ಇದನ್ನು ಕತ್ತರಿಸ್ಕೋಬೇಕು. ಮುಂಚೆ ಕತ್ತರಿಸಿ ಇಟ್ಟಂತಹ ಈ ಸೇಬಿನ ಹಣ್ಣಿನಿಂದ ನಾವು ಈ ಒಂದು ಚಿಕಿತ್ಸೆಯನ್ನು ಮಾಡ್ಕೊಳ್ಬಾರ್ದು. ತಾಜಾ ಆಗಿರಬೇಕು, ಆಗಲೇ ಮಾಡ್ತಕ್ಕಂಥದ್ದು. ಇದನ್ನು ತುರ್ಕೋಬೇಕು, ಇದರ ತುರಿಯನ್ನು ನಾವು ತುರ್ಕೋಬೇಕಾಗತ್ತೆ. ಸಿಪ್ಪೆಯ ಸಹಿತವಾಗಿಯೇ ತುರ್ಕೋತಾ ಇದ್ದೀವಿ. ಈ ತುರಿಯನ್ನು ಏನು ಮಾಡಬೇಕು, ಸಣ್ಣ ತುರಿಯನ್ನು ತೆಕ್ಕೊಂಡಿದ್ದೀವಿ. ಈ ತುರಿಯನ್ನು ಒಂದು 5 ನಿಮಿಷ ಮಲ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಕಣ್ಣಿನ ಮೇಲೆ ಈ ತುರಿಯನ್ನು ಸಂಪೂರ್ಣವಾಗಿ ಒಂದು ಪ್ಯಾಕ್ ರೀತಿಯಲ್ಲಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಒಂದು 10 ನಿಮಿಷಗಳು ಅಥವಾ 15 ನಿಮಿಷಗಳ ಕಾಲ ಹಾಗೆಯೇ ಬಿಟ್ಬಿಡಬೇಕು. ಇದನ್ನು ಹೀಗೆ ಮಾಡಿ ಒಂದು 15 ನಿಮಿಷದ ನಂತರ ಇದನ್ನು ತೆಗೆದುಬಿಟ್ಟು ಸ್ವಚ್ಛ ಮಾಡಿಕೊಂಡ್ರೆ ಸಾಕು, ಕಣ್ಣಿನ ದೃಷ್ಟಿ ಉತ್ತಮ ಆಗೋದಕ್ಕೆ ಸಹಾಯವಾಗುತ್ತೆ. ಎಷ್ಟು ಅದ್ಭುತವಾದ ಚಿಕಿತ್ಸೆ ಅಂದರೆ, ಬಹಳ ಸರಳ. ಕಣ್ಣು ಒಳಗೂ ನಾವು ಏನೂ ಹಾಕೋತಾ ಇಲ್ಲ, ಕೇವಲ ಬಾಹ್ಯವಾಗಿ ಇದನ್ನು ಲೇಪನವನ್ನು ಅಷ್ಟೇ ಮಾಡ್ತಾ ಇದ್ದೀವಿ. ಮಾಡೋದ್ರಿಂದ ನಿಮ್ಮ ಕಣ್ಣು ದೀರ್ಘಕಾಲ ಬಾಳಿಕೆ ಬರುತ್ತೆ. ಅಷ್ಟೇ ಅಲ್ಲ, ಕಣ್ಣಿಗೆ ಬೇಗ ಕನ್ನಡಕ ಬರೋದನ್ನು ತಪ್ಪಿಸಬಹುದು. ಮಕ್ಕಳಿಂದ ಮುದುಕರವರೆಗೆ ಯಾವುದೇ ರೀತಿ ಭಯವೂ ಇಲ್ಲದಿರ ಧೈರ್ಯವಾಗಿ ಮಾಡ್ಕೊಳ್ತಕ್ಕಂತಹ ಚಿಕಿತ್ಸೆ ಇದಾಗಿದೆ. ಮತ್ತ್ಯಾಕೆ ತಡ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈಗಿಂದೀಗನೇ ಈಗಲೇ ಎಲ್ಲರೂ ಈ ಪ್ರಯತ್ನವನ್ನು ಮಾಡಿ ನೋಡಿ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿಯವರೆಗೆ ನಮಸ್ತೆ.